ಸೊ ಹಾಗಾಗಿ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ನಲ್ಲಿ ಕಾರ್ಯಕರ್ತರು ಒಂದಷ್ಟು ಮುಖಂಡರು ಒಳ್ಳೆಯವರು ಇದ್ದಾರೆ ಆದ್ರೆ ಲೀಡ್ ಮಾಡ್ತವರೆಲ್ಲ ದುಷ್ಟರೇ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಎಸ್ ಈಗ ಜನವಿರೋಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳು ಆಂತರಿಕ ಪ್ರಜಾಪ್ರಭುತ್ವವನ್ನ ಅಥವಾ ರಾಜಕಾರಣವನ್ನ ಪವಿತ್ರವಾಗಿ ತೆಗೆದುಕೊಳ್ಳದೆ ಇರುವಂತವರು ಭ್ರಷ್ಟಾಚಾರ ಮಾಡಿ ದೊಡ್ಡ ಕೌಟುಂಬಿಕ ರಾಜಕಾರಣ ಮಾಡ್ಕೊಂಡು ಪಕ್ಷವನ್ನೇ ತಮ್ಮ ಆಸ್ತಿಯನ್ನ ಮಾಡ್ಕೊಂಡಿರೋರು ಈ ತರದ ಜನ ಇದ್ದಾರೆ ಮೂರು ಪಕ್ಷಗಳಲ್ಲಿ ಜೈಲಿಗೆ ಹೋಗಿ ಬಂದವರೆಲ್ಲಾನು ನಮ್ಮ ಮುಖ್ಯಮಂತ್ರಿಗಳು ಆಗೋದು ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಇದೀನಿ ಅಂತ ಹೇಳುವಂತಹದ್ದು ಇವೆಲ್ಲವನ್ನು ಕಾಂಗ್ರೆಸ್ ಅಂತ ಪಕ್ಷದಲ್ಲಿನೇ ನಿಜಕ್ಕೂ ಎಂತೆಂತ ಜನ ತ್ಯಾಗ ಮಾಡಿದ್ರು ಇವತ್ತು ಸದಾಶಿವನಗರ ಅಂತ ಇದೆ ಬೆಂಗಳೂರಲ್ಲಿ ಕಾರ್ನಾಡ್ ಸದಾಶಿವರಾಯ ಅನ್ನುವಂತಹವರು ಅವರ ಹೆಸರಿನಲ್ಲಿ ಅವರು ಸತ್ತ ಒಂದು 15 20 ವರ್ಷಕ್ಕೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಧಿವೇಶನ ಮಾಡಿದಾಗ ಅವರ ನೆನಪಿನಲ್ಲಿ ಹೆಸರಿಟ್ಟಂತಹ ಜಾಗದಲ್ಲಿ ನಿರ್ಮಾಣವಾದ ಲೇಔಟ್ ಅದು ಸದಾಶಿವನಗರ ಅನ್ನುವಂತ ಇವತ್ತು ಸದಾಶಿವನಗರದಲ್ಲಿ ಎಂತೆಂತ ಜನ ಇದ್ದಾರೆ ಅಗರ್ಭ ಶ್ರೀಮಂತರು ಕಾರ್ನಾಡ್ ಸದಾಶಿವರಾಯರು ಮಂಗಳೂರಿನವರು ದೊಡ್ಡ ಶ್ರೀಮಂತ ಮಂಗಳೂರಿಗೆ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರು ಅವರು ಅವರು ಕೊನೆಗಾದಾಗ ಅವರು ಸತ್ತಂತ ಸಂದರ್ಭದಲ್ಲಿ ಅವರು ಎಲ್ಲೋ ಅಹಮದಾಬಾದ್ ಇಂದ ಬಾಂಬೆಗೆ ಬರ್ತಿದ್ದಾಗ ಟ್ರೈನಲ್ಲೇ ಸತ್ತಾಗ ಅವರ ಜೇಬಲ್ಲಿ ಅವರ ಹೆಣವನ್ನು ದಫನ್ ಮಾಡೋದಕ್ಕೆ ದುಡ್ಡಿರಲಿಲ್ಲ ಹಾಗೆ ತಮ್ಮ ಇಡೀ ಆಸ್ತಿಯನ್ನು ಗಾಂಧೀಜಿಯ ಪ್ರೇರಣೆಯಲ್ಲಿ ಹೋಗಿ ಇಡೀ ಆಸ್ತಿಯನ್ನು ಏನಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರ್ತಿ ಕಳೆದಂತವರು ಅಂತವರೆಲ್ಲ ಇರುವಾಗ ಅಂತ ಕಾಂಗ್ರೆಸ್ಸಲ್ಲಿ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕಾಗಿ 7 ತಿಂಗಳು ಜೈಲಿಗೆ ಹೋಗಿದ್ದರು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನ ಸುಮ್ಮನೆ ಒಂದು ಪಕ್ಷ ಉದಾಹರಣೆ ಹೇಳೋದರೆ ಈಗಿನ ಅಧ್ಯಕ್ಷರು ಜೈಲಿಗೆ ಹೋಗಿದ್ದಾರೆ ಯಾವ್ಯಾವ ಕಾರಣಗಳಿಂದಾಗಿ ಹಾಗಾಗಿ ಇವತ್ತೆಲ್ಲ ಕಾಂಗ್ರೆಸ್ಗೋ ಬಿಜೆಪಿಗೋ ಜೆಡಿಎಸ್ಗೋ ಬೆಂಬಲಿಸಬೇಕು ಅಂತಕೊಳ್ತಿರೋರು ಅವರ ಮತ ಯಾರಿಗೆ ಹೋಗುತ್ತೆ ಯಾರನ್ನ ಬಲವ ಬಲಿಷ್ಠ ಮಾಡುತ್ತೆ ಇದನ್ನ ಯೋಚನೆ ಮಾಡಬೇಕು ಅಷ್ಟೇ ನಾನು ಅಷ್ಟೇ ಹೇಳೋದು ಅವರು ಯೋಗ್ಯರು ಆ ಪಕ್ಷದಲ್ಲಿ ಯೋಗ್ಯರು ಇದ್ದಾರೆ ಅಂತ ಹೇಳಿದಿನಿ ಯೋಗ್ಯರು ಇದನ್ನ ಯೋಚನೆ ಮಾಡಿದ್ರೆ ಅವರು ಮತ್ತಷ್ಟು ಯೋಗ್ಯತೆ ಬರುತ್ತೆ ಪ್ರಾಮಾಣಿಕರು ಯಾವುದೇ ಪಕ್ಷ ಇರಲಿ ಪ್ರಾಮಾಣಿಕರು ಯೋಗ್ಯರು ಜನಪರ ಕಾಳಜಿ ಇರುವಂತ ವೈಚಾರಿಕ ಸಂಘರ್ಷ ಇರಲಿ ವೈಚಾರಿಕವಾಗಿ ನಾವು ವಿರೋಧಿಗಳು ಅಂತ ಭಾವಿಸೋಣ ಆದರೆ ಇವರು ನೈತಿಕತೆನಲ್ಲೇ ಇವರು ಅಧಃಪತನ ಆದಾಗ ಅವರು ವಿರೋಧಿಗಳಲ್ಲ ಶತ್ರುಗಳೇ ಆಗಿಬಿಡುತ್ತಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಲ್ಲಿ ಕೂಡ ಯೋಗ್ಯರಿದ್ದಾರೆ ಆದರೆ ಕೆಲವು ನಾಯಕರು ಅಯೋಗ್ಯರಿದ್ದಾರೆ ಅದು ದೊಡ್ಡ ಸಮಸ್ಯೆ ಎಲ್ಲಾ ಬಹುತೇಕ ಮುಂಚೂಣಿಯಲ್ಲಿರುವ ಎಲ್ಲಾ ನಾಯಕರು ಅಯೋಗ್ಯರೇ ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ